ವಿಶ್ವನಾಥ್ ಮಹೇಶ್ ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಆಣೆ ಹರಿಕೆ ತೀರಿಸಿದ್ದಾರೆ ಹಣ ಪಡೆದು ಬಿಜೆಪಿಗೆ ಹೋಗಿದ್ದಾರೆ ಎಂದು ವಿಶ್ವನಾಥ್ ವಿರುದ್ಧ ಮಹೇಶ್ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಚಾಮುಂಡಿ ದೇಗುಲದಲ್ಲಿ ಆಣೆ ಪ್ರಮಾಣ ಮಾಡಿದ್ದಾರೆ ಚಾಮುಂಡಿ ಮುಂದೆ ಆಣೆ ಮಾಡಲಿ ಎಂದು ಸವಾಲ್ ಹಾಕುವುದರ ಮೂಲಕ ಇಬ್ಬರಿಂದ ಆಣೆ ರಾಜಿ ತದನಂತರ ಮಾತನಾಡಿದ ಸಾರಾ ಮಹೇಶ್ ನ್ಯಾಯ ದೇವತೆ ಮೂಲಕ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಲಾಗಿದೆ ಎಚ್ ವಿಶ್ವನಾಥ್ಗೆ ಇದು ದೇವರು ಕೊಟ್ಟ ಶಿಕ್ಷೆ ನಾವು ಜೆಡಿಎಸ್ ಕಾರ್ಯಕರ್ತರು ನಿಟ್ಟಿಸಲು ಬಿಟ್ಟಿದ್ದೇವೆ ಆಣೆ ಪ್ರಮಾಣ ನಡೆದ ಒಂದು ವರ್ಷಕ್ಕೆ ಸತ್ಯ ಯಾವುದೆಂದು ತೀರ್ಮಾನವಾಗಿದೆ ಎಂದು ಟಾಂಗ್ ನೀಡಿದರು ಹಾಗೆಯೇ ನಾನು ದೇವಾಲಯದಲ್ಲಿ ತಾಯಿ ಬಳಿ ತಪ್ಪು ಯಾರದ್ದು ಸರಿ ಯಾರದ್ದು ಎಂದು ತೋರಿಸುವಂತೆ ಹೇಳಿದ್ದೆ ಪ್ರಸಂಗ ನಡೆದು ಒಂದೇ ವರ್ಷಕ್ಕೆ ತೀರ್ಪು ಬಂದಿದೆ ತಪ್ಪು ಮಾಡಿದರೂ ಬಂಡತನ ಇದ್ದರೆ ತಪ್ಪು ಮಾಡಿದ್ದರೂ ಬಂಡತನದಿಂದ ಶಕ್ತಿ ದೇವತೆ ಮುಂದೆ ಕೂತರೆ ಏನಾಗುತ್ತದೆ ಎಂಬುದಕ್ಕೆ ಇದು ಉದಾಹರಣೆ ಹದಿನಾರು ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಚ್ ವಿಶ್ವನಾಥ್ಗೆ ಮಾತ್ರ ಸಮಸ್ಯೆ ಎಂದರೆ ಅರ್ಥ ದೇವರ ಮುಂದೆ ಹೇಗೆ ನಡೆದುಕೊಂಡರು ಅಂತ ಗೊತ್ತಾಗುತ್ತದೆ ಎಂದು ಸಾರಾ ಮಹೇಶ್ ಎಚ್ ವಿಶ್ವನಾಥ್ಗೆ ಕುಟುಕಿದರು ಹಾಗೆಯೇ ಈ ಘಟನೆಗೆ ಸಂಬಂಧಿಸಿದಂತೆ ಇಂದು ದೇವಿಗೆ ತಪ್ಪು ಕಾಣಿಕೆ ಸಲ್ಲಿಸಿದ ಶಾಸಕ ಸಾರಾ ಮಹೇಶ್ ಈ ವೇಳೆ ಅನರ್ಹವಾದ ಎಚ್ ವಿಶ್ವನಾಥ್ಗೆ ಟಾಂಗ್ ನೀಡಿದ್ದು ಇದು ದೇವರು ಕೊಟ್ಟ ಶಿಕ್ಷೆ ಎಂದು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ